ಕಡೂರು ದೇವಕಿಯವರು ಮನಮುರಿದ ಜನರಿಗಾಗಿ ರೋಗಿಗಳಿಗಾಗಿ ಪತ್ರದ ಮೂಲಕ ಬರುವ ಪ್ರಾರ್ಥನಾ ವಿಜ್ಞಾಪನೆಗಳಿಗಾಗಿ ಕರ್ತನ ಪಾದದಲ್ಲಿ ಇಟ್ಟು ಪ್ರಾರ್ಥಿಸುವಾಗ ದೇವರು ಅವರ ಸಮಸ್ಯೆಗಳನ್ನು ಬಿಡುಗಡೆ ಮಾಡಿ ಆಶೀರ್ವದಿಸುತ್ತಿದ್ದಾರೆ. ದೇವರಿಗೆ ಮಹಿಮೆಯಾಗಲಿ. ಅವರ ಪತ್ರಗಳಿಗೆ ಸರಿಯಾದ ಸದುತ್ತರವನ್ನು ದೇವರಿಂದ ಪಡೆದು ಮನಮುರಿದವರನ್ನು ಸಂತೈಸುತ್ತಿದ್ದಾರೆ. ಎಲ್ಲಾ ಸಮಸ್ಯೆಗಳಿಂದ ವ್ಯಾಧಿಗಳಿಂದ ಬಳಲಿ ಹೋಗುತ್ತಿರುವ ಜನರಿಗಾಗಿ ಭೇದವಿಲ್ಲದೆ ಫೋನ್ ಮೂಲಕ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ಅದ್ಭುತವಾಗಿ ಬಿಡುಗಡೆ ನೀಡುತ್ತಿದ್ದಾರೆ. ದೇವರಿಗೆ ಮಹಿಮೆ. ದೇವರು ಅವರನ್ನು ಅನೇಕ ಪುಸ್ತಕ ಬರೆದು ದೇವರ ನಾಮ ಮಹಿಮೆ ಪಡಿಸುವಂತೆಯೂ ಉಪಯೋಗಿಸುತ್ತಿದ್ದಾರೆ. ಅವರ ಪುಸ್ತಕಗಳು ಜಯಿಸುವ ದೇವರು, ಜಯ ಕೊಡುವ ದೇವರು, ಇಗೋ ನನ್ನ ಸೇವಕ, ದಿವ್ಯಾತ್ಮದಾರೆ. ಅನೇಕ ಜನರು ಈ ಪುಸ್ತಕಗಳ ಮೂಲಕ ದೇವರ ಮಾರ್ಗ ತಿಳಿದು ಆಶೀರ್ವಾದ ಹೊಂದುತ್ತಿದ್ದಾರೆ. ಕರಪತ್ರಿಕೆಗಳನ್ನು ಅವರು ಬರೆದು ಕರ್ತನ ಸುವಾರ್ತೆ ಸಾರುವವರಾಗಿದ್ದಾರೆ. ಗುಣಪಡಿಸುವ ಏಸು, ಬೆಳಕಿನ ಆಗಮನ, ಇಗೋ ಬೇಗನೆ ಬರುತ್ತಾರೆ. ಸಾವಿರಾರು ಜನರು ದೇವರ ಶುಭ ವಾರ್ತೆಯನ್ನು ಹೊಂದುತ್ತಿದ್ದಾರೆ. ದೇವರಿಗೆ ಎಲ್ಲಾ ಮಹಿಮೆ. ಸುವಾರ್ತೆ ಕೂಟಗಳು ಗುಣಪಡಿಸುವ ಆರಾಧನೆ ಅನೇಕ ಕಡೆಗಳಲ್ಲಿ ಹೋಗಿ ನಡೆಸುತ್ತಾ ನೊಂದ ಜನರಿಗೆ ಬಿಡುಗಡೆ ಆಶೀರ್ವಾದವನ್ನು ಹೊತ್ತು ತರುವವರಾಗಿದ್ದಾರೆ.
ಕ್ರಿಸ್ತನಲ್ಲಿ ಪ್ರೀತಿಯ ಬಿಗ್ ಜೆ ಟಿವಿಯನ್ನು ನೋಡುವಂಥ ಎಲ್ಲ ವೀಕ್ಷಕರಿಗೂ, ನಿಮ್ಮ ಸಹೋದರಿಯಾದ ಕಡೂರ್ ದೈವಕಿಯಾದ ನಾನು ಈ ದಿನ ವಾಕ್ಯ ಸಂದೇಶವನ್ನು ನಿಮ್ಮ ಬಳಿ ಹೊತ್ತು ತರಲು ದೇವರ ಆತ್ಮನು ಸಹಾಯ ಮಾಡಿದ್ದಕ್ಕಾಗಿ ನನ್ನ ದೇವರಿಗೆ ನಾನು ಸ್ತೋತ್ರಿಸ್ತೇನೆ. ಪ್ರಿಯರೇ, ನಾವೆಲ್ಲರೂ ಕರ್ತನ ವಾಕ್ಯ ಸಂದೇಶವನ್ನು ಧ್ಯಾನಿಸೋಣ. ಈ ಸಂದೇಶದ ಮುಖ್ಯ ಅಂಶ, ಕ್ರಿಸ್ತನಲ್ಲಿ ಬರುವವರು ನಾವು ನೂತನವಾಗಿ ಸೃಷ್ಟಿಸಲ್ಪಡಬೇಕು, ರೂಪಾಂತರವಾಗಬೇಕು ಎಂಬುದನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ದೇವರು ಹೇಳಿದರು ಕೊರಿಯಂತ ಪತ್ರಿಕೆ 2 ಕೊರಿಯಂತ 5:17 ಕರ್ತನು ಹೇಳಿದರು, ಪ್ರಿಯರೇ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಅಂದರೆ ಹೊಸಬನಾಗಿ ನಾವು ಕ್ರಿಸ್ತನನ್ನು ನಂಬುತ್ತೇವೆ. ದೇವರು ಆತನೇ ದೇವರೆಂಬುದಾಗಿ ನಂಬಿಕೆ ಇಟ್ಟು ಆತನ ಬಳಿಯಲ್ಲಿ ಬರ್ತೇವೆ. ಕರ್ತನಲ್ಲಿ ನಾವು ಬರುವಾಗ ನಮ್ಮ ಹೃದಯ ಸಮರ್ಪಣೆ ಮಾಡಿ ನಮ್ಮ ಜೀವಿತ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಎಲ್ಲ ಸಮರ್ಪಣೆ ಮಾಡಿ ನಾವು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸುತ್ತಾ ಇದ್ದಂಗೆ ನಮ್ಮಲ್ಲಿರೋ ಸ್ವಭಾವಗಳು ಒಂದು ಬದಲಾವಣೆಯನ್ನು ಕಾಣಬೇಕು. ನಮ್ಮಲ್ಲಿರುವಂಥ ಹಳೆಯ ಸ್ವಭಾವಗಳು ಹೋಗಿ ಒಂದು ಹೊಸ ಸ್ವಭಾವ, ಹೊಸ ರೂಪ ನಮ್ಮೊಳಗೆ ಬರಬೇಕು. ಪ್ರಿಯರೇ, ಅದಕ್ಕೋಸ್ಕರನೇ ಕ್ರಿಸ್ತನು, ದೇವರು ಈ ವಾಕ್ಯದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಯಾವನಾದರೂ ಕ್ರಿಸ್ತನಲ್ಲಿ ಬರೋದಾದರೆ, ದೇವರನ್ನು ನಂಬಿ ಆರಾಧಿಸುವಂಥ ಮಕ್ಕಳಾಗಿದ್ದರೆ, ನೀವು ಈಗ ಪೂರ್ವ ಸ್ಥಿತಿ ಹೋಗಲಿ, ನಿಮ್ಮ ಹಳೆಯ ಸ್ಥಿತಿಗಳು, ಹಳೆಯ ಸ್ವಭಾವಗಳು ಬದಲಾವಣೆ ಆಗಲಿ, ಅದನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ರಿ. ಒಂದು ಹೊಸ ಸ್ವಭಾವ ನಮ್ಮೊಳಗೆ ಬರಬೇಕು. ಆ ಹೊಸ ಸ್ವಭಾವ ಅಂದರೆ ಹೇಗಿರುತ್ತೆ, ಹೇಗಿರಬೇಕದು? ಎಫೆಸ ಪತ್ರಿಕೆ 4:22-24 ನಾವು ನೋಡ್ತೇವೆ. ಎಫೆಸ 4:22-24 ಕ್ರಿಸ್ತನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, ಈ ವಾಕ್ಯ ಸ್ಪಷ್ಟವಾಗಿ ದೇವರು ಮಾತಾಡ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಬರುವಂಥ ನಾವು ಒಂದು ನೂತನ ಮನಸ್ಸನ್ನು ಉಂಟು ಮಾಡಬೇಕು, ಬರಬೇಕದು ನಮಗೆ. ಇವತ್ತೆಷ್ಟೋ ಜನ ಯೇಸು ಸ್ವಾಮಿ ನಂಬಿರುವಂಥ ಮಕ್ಕಳು ನೋಡ್ತೀವಿ. ದೇವರನ್ನು ನಂಬಿರೋ ಮಕ್ಕಳೇ ದುಷ್ಟ ಅಭ್ಯಾಸದಲ್ಲಿ, ಕೆಟ್ಟ ಪಾಪದ ನಡತೆಯಲ್ಲಿ, ಅವರು ಮಾತಾಡೋ ಮಾತುಗಳು, ದುರ್ಭಾಷೆಗಳು, ಒರಟಾದ ಸ್ವಭಾವ, ಇದೆಲ್ಲ ಲೋಕ ನಮ್ಮನ್ನು ವಾಚ್ ಮಾಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಇವತ್ತು ದೇವರ ಹತ್ರ ಬರುವಂಥ ನಾವು ನಮ್ಮ ಹಳೆ ಸ್ವಭಾವಗಳೇ, ಸಿಟ್ಟು, ದ್ವೇಷ, ಜಗಳ, ಒಬ್ರನ್ನೊಬ್ರು ಸಾಯಿಸೋದು, ಹೊಡೆದಾಡಬೇಕು, ಅಸೂಯೆ. ನೋಡಿ, ನಾವು ಮಾಡುವಂಥ ಒಂದು ಅಸೂಯೆ, ಹೊಟ್ಟೆ ಕಿಚ್ಚು, ನಮ್ಮಲ್ಲಿರುವ ಕೆಟ್ಟ ಸ್ವಭಾವಗಳು, ಹಳೆಯ ಸ್ವಭಾವಗಳು, ಹಳೆಯ ನಡತೆಯಲ್ಲಿದ್ದಂಥ ಸ್ವಭಾವ, ಅಂಥ ಕೆಟ್ಟ ಸ್ವಭಾವಗಳನ್ನು ನಾವು ತೆಗೆದು ಹಾಕಬೇಕು. ದೇವರ ಬಳಿಯಲ್ಲಿ ಬರುವಾಗ ಒಂದು ನೂತನ ಮನಸ್ಸಿನ ಮೊಳಕೆ, ಒಂದು ಹೊಸ ಸ್ವಭಾವ ಬರಬೇಕು. ಅದು ಹೇಗಿರಬೇಕಂತೆ, ದೇವರ ಹೋಲಿಕೆಗೆ ಸರಿಯಾಗಿ, ದೇವರ ಸ್ವಭಾವ ಹೇಗೆ, ಆ ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯ ಉಳ್ಳದ ಆಗಿಯೂ ನಿರ್ಮಿಸಲ್ಪಟ್ಟಿರಬೇಕು. ಎಲ್ಲೇ ನಾವು ಮಾತಾಡಬೇಕಾದರೂ ದೇವರ ಭಯ ನಮಗಿರಬೇಕು. ನಾವು ಕೆಟ್ಟ ಭಾಷೆಗಳನ್ನು ಆಡುವಾಗ, ಜಗಳ ಮಾಡುವಾಗ, ಸ್ಪಾಸ್ಲಿ ನಮಗೇನೆಲ್ಲ ಭಾಷೆಗಳು ಬರುತ್ತೋ ದುರ್ಭಾಷೆಯಲ್ಲಿ ಬೈದ್ಬಿಡುತ್ತೆ. ಅದೇ ಆ ನಾಲಿಗೆಯಿಂದ ನಾವು ಕರ್ತನ ಸ್ತುತಿಸ್ತೇವೆ.
ದೇವ್ರು ಹೇಳ್ತಾರೆ ಸ್ತುತಿ ಶಾಪ ಎರಡು ಹೊರಡಬಾರ್ದು ಆ ನಾಲಿಗೆ. ದೇವರಿಗೆ ಬೇಕಾಗಿರೋ ಮೆಚ್ಚುಗೆಯಾದ ನಡತೆ, ಮೆಚ್ಚುಗೆಯಾದ ಸ್ವಭಾವ ನಮ್ಮೊಳಗೆ ನಿರ್ಮಿತವಾಗಬೇಕು ಪ್ರಿಯರೇ. ಇವತ್ತೆಷ್ಟೋ ಜನ ಈ ತಪ್ಪುಗಳನ್ನು ಮಾಡ್ತಾ ದೇವರ ಆಶೀರ್ವಾದವನ್ನು ಕಳ್ಕೊತಾ ಇದ್ದೇವೆ. ದೇವರಿಗೆ ಇಷ್ಟ ಇಲ್ಲದ ಸ್ವಭಾವ ಅದು, ನಮ್ಮ ಹಳೆಯ ಸ್ಥಿತಿಗಳು, ಹಳೆಯ ಸ್ವಭಾವಗಳು, ಹಳೆಯ ಬುದ್ಧಿ, ಆ ಹಳೆಯ ಎಲ್ಲ ಕಾರ್ಯಗಳು ನಾವು ತೆಗೆದುಹಾಕಬೇಕು ಪ್ರಿಯರೇ. ನಮ್ಮಲ್ಲಿ ಹೊಟ್ಟೆ ಕಿಚ್ಚಿನ ಆತ್ಮ, ಸುಳ್ಳು ಹೇಳುವಂಥದ್ದು, ಬೇರೆ ನೋಡಿಬಿಟ್ಟು ಅಸೂಯೆ ಪಡುವಂಥದ್ದು, ಇನ್ನೆಲ್ಲ ಕೆಟ್ಟ ಸ್ವಭಾವಗಳು, ಹಳೆಯ ಸ್ಥಿತಿಗಳು, ಹಳೆಯ ಸ್ವಭಾವಗಳು. ನೋಡಿ, ಒಂದು ಒಂದು ಹಳೆಯ ಸ್ವಭಾವ ನಮ್ಮೊಳಗೇ ಇಟ್ಕೊಂಡು ಅದು ಅಭ್ಯಾಸ ಮಾಡುವಾಗ ಕ್ರಿಸ್ತನು, ದೇವರು ನಮಗೆ ಕೈಬಿಡ್ತಾರೆ ಪ್ರಿಯರೇ. ದೇವರು ನಮ್ಮ ಸಂಪೂರ್ಣವಾಗಿ ಬಿಟ್ಬಿಡ್ತಾರೆ. ಯಾಕೆಂದರೆ ನಾವು ದೇವರ ಹೋಲಿಕೆಗೆ ಸರಿಯಾದ ಸ್ವಭಾವ ನಮ್ಮೊಳಗಿಲ್ವೋ, ಕ್ರಿಸ್ತ ನಮ್ಮನ್ನು ಆಶೀರ್ವದಿಸೋದಿಲ್ಲ, ದೇವರು ನಮ್ಮ ಬಳಿಯಲ್ಲಿ ಆಶೀರ್ವಾದವನ್ನು ತುಂಬೋದಿಲ್ಲ, ನಾವು ಆಶೀರ್ವಾದವನ್ನು ಕಳ್ಕೋತೇವೆ. ಯಾವನಾದರೂ ಕ್ರಿಸ್ತನಲ್ಲಿ ಬಂದರೆ ದೇವ್ರು ಹೇಳ್ತಾರೆ, ನೀನು ಯೇಸು ಸ್ವಾಮಿ ನಂಬಿದೆಯೋ, ದೇವರನ್ನು ನಂಬಿತಾ ಇದೆಯೋ, ದೇವರ ಮಗು ಆಗ್ತಾ ಇದೆಯೋ, ದೇವರ ಮಕ್ಕಳಾಗಿ ನೀವು ಆ ಕುಟುಂಬವಾಗಿ ಬರ್ತಾ ಇದ್ದೀರೋ, ಕುಟುಂಬ ಎಲ್ಲ ಒಂದು ಬದಲಾವಣೆ ಕಾಣಬೇಕು. ನಮ್ಮ ನಡೆನುಡಿಯಲ್ಲಿ ಬದಲಾವಣೆ, ನಾವು ಮಾತಾಡೋ ಮಾತುಗಳಲ್ಲಿ ಬದಲಾವಣೆ, ನಮ್ಮ ಸ್ವಭಾವಗಳು ನೂತನವಾದ ಸ್ವಭಾವ, ಎಲ್ಲರನ್ನು ನೋಡು ಪ್ರೀತಿಸುವಂಥ ಸ್ವಭಾವ. ಕ್ರಿಸ್ತನ ಆ ಒಂದು ಪ್ರೀತಿ ಎಷ್ಟು ಹೇರಳವಾಗಿತ್ತು ಅಂದರೆ, ದೇವರು ತೋರಿಸುವ ಆ ಒಂದು ಕಲ್ವಾರಿ ಪ್ರೀತಿ, ಆ ಪ್ರೀತಿ ನಮ್ಮೊಳಗೆ ಸುರಿಯುತ್ತಾ ಇರಬೇಕು. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ನಮ್ಮೊಳಗೆ ಇರಲೇಕೂಡ್ದು ಪ್ರಿಯರೇ. ಇವತ್ತೆಷ್ಟೋ ಸೇವಕರು ಇದರಿಂದ ಸೇವೆಯಲ್ಲಿ ಬಿದ್ದು ಹೋಗಿ ದೇವರ ಆತ್ಮನವರನ್ನು ಉಪಯೋಗ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಪವಿತ್ರ ಆತ್ಮನಿಗೆ ಅದು ಇಷ್ಟ ಇಲ್ಲ. ದೇವರ ಹೋಲಿಕೆಗೆ ಸರಿಯಾದ ಸ್ವಭಾವ ನಮ್ಮೊಳಗಿರುವಾಗ ಕರ್ತ ನಮಗೆ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ ನಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಸೇವೆಗೆ ಇನ್ನೂ ಹೆಲ್ಪ್ ಮಾಡ್ತಾರೆ, ಸೇವೆಯ ಮಾರ್ಗಗಳು ತೆರೆಯುತ್ತೆ. ಅಂಥ ಸೇವಕರನ್ನು ಎಲ್ಲರೂ ಪ್ರೀತಿಸುವಂತೆ ಎಲ್ಲರ ಹೃದಯಗಳಲ್ಲಿ ಅವರೊಟ್ಟಿಗೆ ಅವರ ಮೇಲೆ ಒಂದು ಭಾರವಾದ ಪ್ರೀತಿ ಇಟ್ಕೊತಾರೆ ಜನರು. ಬಟ್ ಅಂಥ ಸೇವಕರು, ಸೇವಕರ ಒಳಗೇ ಇರುವಂಥ ಒಂದು ಹೊಟ್ಟೆ ಕಿಚ್ಚು, ಒಂದು ಅಸೂಯೆ ಅವ್ರಿಗೆ ಶಾಪವಾಗಿ ಮಾರ್ಪಡ್ತಾರೆ. ಕ್ರಿಸ್ತನಲ್ಲಿ ಬಂದೇವೆ, ದೇವರನ್ನು ಅರಿತಿದ್ದೇವೆ, ದೇವರ ವಾಕ್ಯವನ್ನು ನಾವು ಬಹಳ ಚೆನ್ನಾಗಿ ತಿಳ್ಕೊತಾ ಇದ್ದೇವೆ. ಆದರೆ ದಿನೇ ದಿನೇ ನಮ್ಮ ಸ್ವಭಾವಗಳು ಒಂದು ಹಠಮಾರಿ ಸ್ವಭಾವದಂತೆ, ಜಿಡ್ಡಾದ ಸ್ವಭಾವದಂತೆ, ಹಳೆಯ ಸ್ವಭಾವ ನಮ್ಮೊಳಗಿರಬಾರ್ದು, ಅದನ್ನು ನಾವು ತೆಗೆದುಹಾಕಬೇಕು. ಅದಕ್ಕೆ ಕರ್ತನ ಯಾವನಾದರೂ ಕ್ರಿಸ್ತನಲ್ಲಿ ಬಂದರೆ ಅವನ ಪೂರ್ವಸ್ಥಿತಿ ಹೋಗಬೇಕು, ಪೂರ್ವ ಒಂದು ಬದಲಾವಣೆ. ನೋಡ್ರಿ, ದೇವರು ನಮ್ಮ ಒಂದು ಸ್ವಭಾವ ಅಷ್ಟೇ ಬದಲಾವಣೆ ಮಾಡಲ್ಲ, ನಮ್ಮ ಸ್ಥಿತಿ ಗತಿಗಳನ್ನು ಬದಲಾವಣೆ ಮಾಡ್ತಾರೆ. ನಾವು ಯಾವಾಗ ದೇವರ ಹೋಲಿಕೆ ಸರಿಯಾದ ಸ್ವಭಾವಗಳನ್ನು ನಾವು ತೋರ್ಪಡಿಸ್ತಾ ಇರ್ತೇವೋ, ಭಕ್ತಿಯುಳ್ಳ ಜೀವಿತ ಮಾಡ್ತಾ ಇರ್ತೇವೋ, ಭಯಭಕ್ತಿಯಿಂದ ದೇವರಿಗೆ ಭಯಪಟ್ಟು ನಾವು ನಡೆನುಡಿಯಲ್ಲಿ ತಿದ್ದುಕೊಂಡು ನಡೀತೇವೋ, ಆಗ ದೇವರು, ನಾವು ಬಡವರಾಗಿದ್ರು, ದೇವರು ತಿಪ್ಪೇಲಿದ್ರು, ಧೂಳಿಯನ್ನಿದ್ರು, ನಾವು ದೇವ್ರು ಹೇಳ್ತಾರೆ, ನಾನಿನ್ನ ಮೇಲಕ್ಕೆತ್ತೇನೆ, ನಾನಿನ್ನ ಉನ್ನತ ಸ್ಥಾನಕ್ಕೆ ತರ್ತೇನೆ ಅಂತಾರೆ. ಇವತ್ತೆಷ್ಟು ಜನರು ಈ ಒಂದು ಯೇಸು ಸ್ವಾಮಿಯ ಪರಿಶುದ್ಧವಾದ ನಡತೆ ಉಳ್ಳವರಾಗಿರುವಾಗ ಅವರ ಸಾಕ್ಷಿಗಳು ನಾವು ಕೇಳ್ತೇವೆ, ನಾವು ಫಸ್ಟ್ ಬಡವರಾಗಿದ್ದು ಇವತ್ತು ಚೆನ್ನಾಗಿದ್ದೇವೆ, ಮೊದಲು ನಮ್ಮ ಮನೇಲಿ ಊಟ ಇರಲಿಲ್ಲ, ಇವತ್ತು ನಾವು ಮೂರೊತ್ತು ತೃಪ್ತಿಯಿಂದ ತಿಂತಾ ಇದ್ದೇವೆ. ಎಷ್ಟೋ ಜನ ಸಾಕ್ಷಿಗಳಿರ್ತಾರೆ. ಇದಕ್ಕೆ ಕಾರಣ ಅವರ ಸ್ವಭಾವಗಳು ಬದಲಾದಂಗೆ, ಕ್ರಿಸ್ತನ ಹೋಲಿಕೆಗೆ ಸರಿಯಾದ ಸ್ವಭಾವಗಳು ಬರ್ತಾ ಇದ್ದಂಗೆ ದೇವರು ಅವರ ಮೇಲೆ ಆಶೀರ್ವಾದ ಸುರಿಸ್ತಾರೆ, ಆ ಕುಟುಂಬದ ಮೇಲೆ ಆಶೀರ್ವಾದ ಸುರಿಸ್ತಾರೆ. ನಮ್ಮ ಕುಟುಂಬದ ಮೇಲೆ ನಿಜವಾಗ್ಲೂ ಆಶೀರ್ವಾದ ಬರಬೇಕು, ನಾವೊಂದು ಉತ್ತಮವಾದ ಸ್ಥಿತಿಗೆ ಹೋಗಬೇಕು, ನಮ್ಮಲ್ಲಿ ಆರೋಗ್ಯ ತುಂಬಬೇಕು, ದೇವರೆಲ್ಲ ಸ್ಥಿತಿಗತಿಗಳನ್ನು ಬದಲ ಮಾಡಬೇಕು ಅಂದರೆ ಪ್ರಿಯರೇ, ನಿಮ್ಮ ಹೃದಯ ಕರ್ತನಿಗೆ ಸಮರ್ಪಣೆ ಮಾಡಿದಿರು, ನಿಮ್ಮ ಸ್ವಭಾವಗಳು ಇನ್ನೇ ಬದಲಾವಣೆ ಕಾಣ, ಅದೊಂದು ಪರಿವರ್ತನೆ ಆಗಲಿ. ಯಾವ ರೀತಿ ದೇವರ ಹೋಲಿಕೆಗೆ ಸರಿಯಾದಂಥ ಭಕ್ತಿ ಉಳ್ಳಂಥ ಸ್ವಭಾವ ನಮ್ಮೊಳಗೆ ಬರಲಿ. ದೇವರಿ ವಾಕ್ಯದ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ, ಹಿಂದಿನ ನಡತೆ, ಹಿಂದೆ ನಾವೇನಾಗಿದ್ದು, ಹಿಂದೆ ನಾವು ಕೆಟ್ಟವರಾಗಿದ್ದು, ಹಿಂದೆ ನಾವು ಪಾಪ ಮಾಡ್ತಾ ಇದ್ದು, ಕ್ರಿಸ್ತನನ್ನು ಅರಿಯದೇ ಇದ್ದಾಗ, ದೇವರನ್ನು ತಿಳಿಯದೇ ಇದ್ದಾಗ, ದೇವರ ಬಳಿಯಲ್ಲಿ ಬರದೇ ಹೋದಾಗ ನಾವೇನಾಗಿದ್ದು ನಾವು ನೋಡ್ತೇವೆ, ಪಾಪದ ಜೀವಿತ ಜೀವಿಸ್ತಾ ಇದ್ದು, ಸುಳ್ಳು ಹೇಳೋರಾಗಿದ್ದು, ಕಳ್ಳರಾಗಿದ್ದು, ಅನೇಕ ದುಷ್ಟ ಅಭ್ಯಾಸಗಳಿದ್ದು, ಕೆಟ್ಟ ಕೆಟ್ಟ ಸ್ವಭಾವಗಳಿದ್ದು, ಕೆಟ್ಟದಾದಂಥ ಕಾರ್ಯಗಳ ಮೇಲೆ ಮನಸ್ಸಿಡ್ತಾ ಇದ್ದು, ಬಟ್ ಈ ದಿನ ನಾನು ಕ್ರಿಸ್ತನ ಮಗು ಆಗಿದ್ದೇನೆ, ನಾನು ದೇವರ ಮಗು, ದೇವರ ಮಗಳಾಗಿದ್ದೇನೆ,
ನನ್ನಲ್ಲಿ ನೂತನ ಸ್ವಭಾವ ಬರಬೇಕು. ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಅದನ್ನು ಅನುಸರಣೆ ನಾವು ಮಾಡಬಾರ್ದು ಪ್ರಿಯರೇ. ಹಿಂದಿನ ಸ್ವಭಾವಗಳು ನಮ್ಮೊಳಗೆ ಬರಬಾರ್ದು, ಹಿಂದಿನ ನಡತೆ ನಮ್ಮೊಳಗೆ ಬರಬಾರ್ದು, ಹಿಂದಿನ ಎಲ್ಲ ಆ ಕೆಟ್ಟ ಕೆಟ್ಟ ಅಭ್ಯಾಸಗಳೆಲ್ಲ ಬಿಟ್ಟು ಹೋಗಬೇಕು. ಯಾವನಾದರೂ ಕ್ರಿಸ್ತನೊಳಗೆ ಬರುವಾಗ ಅವನೊಂದು ಹೊಸ ಸ್ವಭಾವದಿಂದ ರೂಪಾಂತರಗೊಳ್ಬೇಕು. ಕ್ರಿಸ್ತನ ಹೋಲಿಕೆಗೆ ಸರಿಯಾಗಿ, ದೇವರ ಹೋಲಿಕೆಗೆ ಸರಿಯಾಗಿ, ದೇವರ ಆ ಒಂದು ಗುಣ ಲಕ್ಷಣಗಳು ನಮ್ಮೊಳಗೆ ಕಾಣಬೇಕು. ಯೇಸಪ್ಪ ಯಾವ ರೀತಿ ಇದ್ದರು, ಆತನ ಜೀವಿತ ಹೇಗಿತ್ತು, ಆತನ ಎಷ್ಟು ಅದ್ಭುತವಾದ ಜೀವಿತ ಈ ಭೂಲೋಕದಲ್ಲಿ ಜೀವಿಸಿದ್ರು, ಅದೇ ಪ್ರಕಾರ ನಮ್ಮ ಜೀವಿತಗಳು ಬದಲಾವಣೆ ಆಗಬೇಕು, ಬದಲಾಯಿಸ್ಕೋಬೇಕು. ನಾವು ಪೂರ್ಣ ಪರಿವರ್ತನೆ ಆಗಬೇಕು. ಅದಕ್ಕೆ ಈ ವಾಕ್ಯ ದೇವರು ಹೇಳ್ತಾ ನೋಡಿ, ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ನಮ್ಮ ಪೂರ್ವ ಸ್ವಭಾವ, ಆ ಕೆಟ್ಟ ಸ್ವಭಾವ, ನಮ್ಮ ಹಳೆಯ ನಡತೆಯಲ್ಲಿದ್ದ ಸ್ವಭಾವ, ಎಂಥ ಕೆಟ್ಟ ಕೆಟ್ಟ ಸವಾಸಗಳು, ಕೆಟ್ಟ ಅಭ್ಯಾಸಗಳು, ಪಾಪದ ಜೀವಿತಗಳು ನೋಡಿ, ಅದನ್ನು ಪೂರ್ಣವಾಗಿ ತೆಗೆದುಹಾಕ್ಬಿಡ್ರಿ. ಅದು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು, ಅದು ಮೋಸಕರವಾಗಿದೆ. ನಮ್ಮನ್ನು ನರಕದೆಡೆಗೆ ಎಳಿತಾ ಇದೆ ಅದು, ಪಾಪದೆಡೆಗೆ. ಪಾಪ ನೋಡಿ, ಪಾಪ ಕೊಡೋ ಸಂಬಳ ಇನ್ನೇನೂ ಇಲ್ಲ. ಪಾಪ ಕೊಡೋ ಸಂಬಳ ಒಂದೇ ಮಾತಲ್ಲಿ ದೇವ್ರು ಹೇಳಿಬಿಟ್ರು, ಮರಣ. ಪಾಪಕ್ಕೆ ಕೊಡಕ್ಕೆ ಬರೋದು ಅದು ಒಂದೇ. ನಾವು ಅತಿ ಹೆಚ್ಚಾಗಿ ತಪ್ಪು ಮಾಡ್ತೇವೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ತಪ್ಪು ಮಾಡ್ತಾನೇ ಇರ್ತೇವೆ. ಸೇವಕರು ಹೇಳ್ತಾರೆ ನಮಗೆ ತಪ್ಪು ಮಾಡಬೇಡ್ರಿ. ಅನೇಕ ಜನರು ದೇವರ ವಾಕ್ಯ ಗೊತ್ತಾದಂಥವ್ರು, ಭಯಭಕ್ತಿಲಿರೋರು ಹೇಳ್ತಾರೆ, ಓ ನೀವು ಆ ಥರ ತಪ್ಪು ಮಾಡಬಾರ್ದು. ಆದರೆ ಅದನ್ನು ಮೀರಿ ನಾವು ಮಾಡ್ತಾನೇ ಇದ್ದು, ಅದು ಅಭ್ಯಾಸ ನಡೀತಾನೇ ಇದ್ದರೆ, ಒಂದು ದಿನ ಆ ಸುಳ್ಳು ಆಡಿ ಹಾಡಿ ಅದೇ ಸುಳ್ಳು ನಮ್ಮನ್ನು ಒಂದು ದಿನ ಸಾಯಿಸುತ್ತೆ ಪ್ರಿಯರೇ. ಒಂದು ಚಿಕ್ಕ ಪಾಪ ನಿನ್ನ ನಾಶ ಮಾಡುತ್ತೆ. ಪಾಪ ಕೊಡೋ ಸಂಬಳ ಮರಣ ಅಷ್ಟೆ, ಬೇರೆ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಾದರೂ, ಯೇಸು ಸ್ವಾಮಿ ಆದರೂ ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಪ್ರಾಣ ಬಲಿಯಾಗಿ ಮೃತ್ಯುಂಜಯನಾಗಿ ಎದ್ದು ಬಂದರು. ಆತನೊಂದಿಗೆ ನಮ್ಮನ್ನು ಕರೆದೊಯ್ಯಲು ಆತ ವೇಗವಾಗಿ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಅದು ಈಗ ಬೇಗನೆ ಬರ್ತಾ ಇದ್ದೇನೆ, ನಾನು ಬೇಗ ಬರ್ತೇನೆ. ಅದು ಹೇಗೆ? ನಾನು ನಿಮ್ಮ ನಿಮ್ಮ ನಡತೆಗೆ ತಕ್ಕ ಪ್ರತಿಫಲ ಕೊಡ್ತೇನೆ. ನಿಮ್ಮ ಹೇಗೆ ನಡ್ಕೋತಾ ಇದ್ದೀರಿ, ನೀವು ಹೇಗಿದ್ದೀರಿ, ಅದ ತಕ್ಕಂತೆ ನಾನು ನಿಮಗೆ ಪ್ರತಿ ದಂಡನೆಯನ್ನ ಪ್ರತಿಫಲವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯ ಸಂದೇಶ ಕೇಳಿ ನಾವು ಒಂದು ನೂತನ ಸ್ವಭಾವವನ್ನು ನಾವು ಧರಿಸ್ಕೋಬೇಕು, ಒಂದು ಹೊಸ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು ಅಂತ ದೇವರು ನಮ್ಮನ್ನು ಈ ದಿನ ಈ ವಾಕ್ಯ ಸಂದೇಶದ ಮೂಲಕ ಮಾತಾಡ್ತಾ ಇದ್ದಾರೆ. ಪ್ರಕಟಣೆಯಲ್ಲಿ ದೇವರು ಈ ವಾಕ್ಯವನ್ನು ಹೇಳ್ತಾರೆ ಪ್ರಿಯರೇ. ನಮ್ಮ ನಡತೆ ಹೇಗಿದೆ ಎಂಬುದನ್ನು ದೇವರು ಬಹಳ ಬೇಗ ತಿಳ್ಕೊತಾರೆ. ಆ ನಡತೆ ಶುದ್ಧವಾಗಲಿ, ಆ ನಡತೆ ನಮ್ಮ ಆ ಒಂದು ನಡತೆಗೆ ತಕ್ಕ ಪ್ರತಿ ದಂಡನೆ ಇರೋದ್ರಿಂದ ಆ ನಡತೆಗೆ ತಕ್ಕ ದಂಡನೆ ಕೂಡ ಪರಲೋಕದಿಂದ ದೇವರಿಂದ ಜಡ್ಜ್ಮೆಂಟ್ ಆಗುತ್ತೆ. ಆ ದಿನ ನಾವು ಯಾರು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಪ್ರಕಟಣೆ 22 12 ವಾಕ್ಯ ದೇವರು ಹೇಳ್ತಾರೆ, ಈಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಇದೆ. ನೋಡಿ, ನಮ್ಮ ದೇವರು ವೇಗವಾಗಿ ಬರ್ತಾ ಇದ್ದಾರೆ. ಯೇಸಪ್ಪ ಬರ್ತಾ ಇದ್ದಾರೆ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಹಾಗಾದರೆ ನಾನು ದೇವರಿಗೋಸ್ಕರ ಹೇಗೆ ನಾವು ನಡ್ಕೋತಾ ಇದ್ದೀವಿ? ದೇವರ ಬರೋಣ ಶೀಘ್ರವಾಗಿದೆ, ಅದೆಲ್ಲರಿಗೂ ಗೊತ್ತು. ನಾವು ಹೇಳ್ತೀವಿ, ಇನ್ನೂ ಯೇಸಪ್ಪ ಬರಲೇ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಪಾಪ ಮಾಡೋಣ, ಇನ್ನೊಂದು ಸ್ವಲ್ಪ ದಿನ ತಪ್ಪು ಮಾಡೋಣ, ನಾಳೆ ಶುದ್ಧ ಆಗೋಣ. ಆದರೆ ಜ್ಞಾನೋಕ್ತಿ 27 ಮೊದಲನೇ ವಾಕ್ಯ ದೇವರು ಹೇಳ್ತಾರೆ, ಒಂದು ದಿನದೊಳಗೆ ಏನಾಗುತ್ತೋ ನಿನಗೆ ಗೊತ್ತಿಲ್ಲ, ನಿನಗೆ ತಿಳಿಯದದು. ಒಂದೇ ಒಂದು ದಿನದಲ್ಲಿ ನಮ್ಮ ಜೀವ ಹೋಗ್ಬೋದು. ಆ ಸಮಯದಲ್ಲಿ ನಾವು ತಪ್ಪು ಮಾಡ್ತಾನೆ, ಪಾಪ ಮಾಡ್ತಾನೆ, ಸತ್ತಿದ್ರೆ ನಮ್ಮ ಆತ್ಮ ನರಕಕ್ಕೆ ಹೋಗುತ್ತೆ ಪ್ರಿಯರೇ. ನಾವು ಎಚ್ಚರ ತಗೋಬೇಕು. ಕ್ರಿಸ್ತನು ಬರ್ತಾ ಇದ್ದಾರೋ, ದೇವರ ಬರೋಣ ಸಮೀಪವಾಗ್ತಾ ಇದೆ, ಎಲ್ಲ ಘಟನೆಗಳು ನಡೀತಾ ಇದೆ, ಎಲ್ಲೆಲ್ಲೂ ಕೂಡ ಸೂಚಕ ಕಾರ್ಯಗಳು ನಡೀತಾ ಇದೆ, ನಮ್ಮ ನೋಡ್ತಾ ಇದ್ದೇವೆ. ಆದರೆ ನಾನು ಸಿದ್ಧಳಾಗಿದ್ದೇನಾ, ನಾನು ಸಿದ್ಧನಾಗಿದ್ದೇನಾ, ನನ್ನ ನಡತೆ ಹೇಗಿದೆ ದೇವ್ರ ಮುಂದೆ? ನಾವು ಶುದ್ಧರಾಗಬೇಕು. ಅದೇ ಕರ್ತನ ವಾಕ್ಯದ ಹೇಳಿದ, ಈಗೋ ಬೇಗನೆ ಬರ್ತಾ ಇದ್ದೇನೆ, ನಾನು ತಡ ಮಾಡೋದಿಲ್ಲ, ಬೇಗ ಬರ್ತಾ ಇದ್ದೇನೆ ನನ್ನ ದೇವರು. ವೇಗವಾಗಿ ಕರ್ತನು ಬರ್ತಾ ಇದ್ದಾರೆ, ಶೀಘ್ರವಾಗಿ ಬರ್ತಾ ಇದ್ದಾರೆ. ಆತನ ಬರೋಣ ವೇಗವಾಗಿದೆ.
ಆದ್ರಿಂದ ಆತನ ಹೇಳ್ತಾರೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿ ಫಲವು ನನ್ನ ಕೈಯಲ್ಲದೆ. ನಮ್ಮ ಕರ್ತನ ಕರಗಳಲ್ಲಿದೆ, ನಮಗೆ ಕೊಡಬೇಕಾದ ದಂಡನೆ ಏನು, ನಮ್ಮ ನಡತೆಗೆ ತಕ್ಕ ಪ್ರತಿಫಲ ಅದು. ನಾವು ಹೇಗೆ ನಡ್ಕೊಂಡಿದ್ದೇವೆ, ನಾವು ದೇವರಲ್ಲಿ ಬಂದಮೇಲೆ ಯಾವ ರೀತಿಯ ಜೀವನ ಮಾಡಿದ್ದೇವೆ, ಎಂಥ ಪರಿಶುದ್ಧ ಜೀವಿತ ಜೀವಿಸಿದ್ದೇವೋ ಇಲ್ವೋ, ಇದನ್ನೆಲ್ಲ ಕರ್ತನು ಶೋಧಿಸ್ತಾನೆ ಇದ್ದಾರೆ. ಪ್ರತಿ ದಿನ ನಡೀತಾ ಇದೆ. ಈಗ ನಮ್ಮ ಎಲ್ಲ ಕಾರ್ಯಗಳು ದೇವರು ನೋಡ್ತಾನೆ ಇದೆ, ಕರ್ತನು ನೋಡ್ತಾ ಇದ್ದಾರೆ, ನಮ್ಮ ನಡತೆ ನೋಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಪ್ರತಿ ದಂಡನೆ ದೇವರು ನಮಗೆ ಕೊಡ್ತಾರೆ. ಇವತ್ತೇ ನಾವು ಶುದ್ಧರಾಗ್ಬಿಡ್ಬೇಕು. ಒಂದು ಪೇತ್ರ 1:16 ದೇವ್ರು ಹೇಳಿದ್ರು, ನಾನು ಪರಿಶುದ್ಧನು ಆದ್ರಿಂದ ನೀವು ಪರಿಶುದ್ಧರಾಗಿರಿ. ನಾವು ಪರಿಶುದ್ಧ ಜೀವಿತ ಜೀವಿಸ್ಬೇಕು. ಹೇಗಾದ್ರೂ ಮಾಡಿ ಕ್ರಿಸ್ತನನ್ನ, ದೇವರನ್ನ ನಾವು ನಂಬಿದ್ದೇವೋ, ದೇವರ ಹೋಲಿಕೆ ಸರಿಯಾದ ಭಕ್ತಿಯುಳ್ಳ ಜೀವಿತ, ಅದಕ್ಕೆ ನಾವು ಹೆಜ್ಜೆ ಇಡಬೇಕು. ಹಳೆಯ ಸ್ವಭಾವಗಳು ತೆಗೆದ, ಹಳೆಯ ಗುಣಗಳು, ಹಳೆಯ ಒಂದು ಕೆಟ್ಟದಾದ ಸ್ವಭಾವ, ಅದರಿಂದ ಪ್ರತಿಫಲ ಏನೂ ಇಲ್ಲ. ಅದರಿಂದ ನಮಗೆ ಯಾವುದೇ ಒಂದು ಬಹುಮಾನ ಸಿಗೋದಿಲ್ಲ. ಹಳೆ ಸ್ವಭಾವ ನಮ್ಮೊಳಗಿರೋ ನಮ್ಮ ಆತ್ಮ ನರಕಕ್ಕೆ ಹೋಗ್ತಾ ಇದೆ. ನಮ್ಮನ್ನು ಯಾರು ಆ ದಿನ ಕಾಪಾಡಲ್ಲ. ನಮ್ಮ ಭಯಭಕ್ತಿಯ ಜೀವಿತ, ನಮ್ಮ ನಡತೆಗೆ ತಕ್ಕ ಪ್ರತಿಫಲ ದೇವ್ರು ಕೊಡ್ತಾರೆ ನೋಡಿ. ಆ ದಿನದಲ್ಲಿ ನಮ್ಮನ್ನು ಯಾರು ಕಾಪಾಡೋರಿಲ್ಲ, ಯಾವ ಸೇವಕರು ನಮ್ಮ ಸ್ವರ್ಗ ಕರ್ಕೊಂಡು ಹೋಗೋಕ್ಕಾಗಲ್ಲ. ಕುಟುಂಬದಲ್ಲಿ ಇನ್ನೊಬ್ರು ಭಕ್ತಿಯಿಂದ ನಡೀತಾ ಇದ್ದಾರೆ, ನಾವು ಭಕ್ತಿಯಿಂದ ಇಲ್ವಾ, ಅವರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ನೋಡಿ. ಎಲ್ಲರೂ ಪ್ರತಿಯೊಬ್ಬೊಬ್ಬರು ಅವರವ್ರ ಆತ್ಮಕ್ಕೆ ಅವರವರೇ ಹೊಣೆ ಆಗಿರ್ತೇವೆ. ಅಂದಾಗ ನಮ್ಮ ಆತ್ಮಗಳು ನಮ್ಮ ಆತ್ಮಗಳು ಸ್ವರ್ಗಕ್ಕೆ ಸೇರಬೇಕು ಅಂದಾಗ, ಕರ್ತನೆ ನಾನು ನಿನ್ನ ಹೋಲಿಕೆ ಸರಿಯಾದ ಭಕ್ತಿಯುಳ್ಳ ಜೀವಿತ ನಾನು ಜೀವಿಸ್ತೇನೆ, ನನ್ನನ್ನು ಹೊಸಬನಾಗಿ ಹೊಸಬಳಾಗಿ ಮಾರ್ಪಡಿಸು. ನೀನು ಬಯ್ಯೋದ್ರಿಂದ ಪ್ರಯೋಜನ ಏನು, ನೀನು ಪಾಪ ಮಾಡೋದ್ರಿಂದ ಪ್ರಯೋಜನ ಏನು, ನೀನು ಕೆಟ್ಟ ನಡತೆಯಿಂದ ಪ್ರಯೋಜನ ಏನು? ಒಂದು ದಿನ ನಮ್ಮೆಲ್ಲರ ಮೇಲೆ ಸಾವು ಬರುತ್ತೆ. ಮರಣ ಎಂಬುದು ಯಾರಿಗೂ ಕೂಡ ಇಲ್ಲ, ಇವರಿಗಿಲ್ಲ, ಇವ್ರಿಗೆ ನಾನು ಕೊಡ್ತೇನೆ. ದೇವರೆಲ್ಲ ಮನುಷ್ಯನನ್ನ ಮರಣವನ್ನು ನಿರ್ಣಯ ಮಾಡಿಬಿಟ್ಟಿದ್ದಾರೆ. ನಾವು ಈ ಭೂಮಿ ಬಿಡಲೇಬೇಕು, ಈ ಲೋಕ ನಾವು ಬಿಡಲೇಬೇಕು. ಇಂದು ಒಂದು ನೂತನ ಸ್ವಭಾವನ ಧರಿಸ್ಕೊಳ್ಳಿ, ನಮ್ಮಲ್ಲಿ ಒಂದು ಹೊಸಬನಾಗಿ ನಡೆಯೋಣ. ಕ್ರಿಸ್ತನ ಹೋಲಿಕೆ ಸ್ವಭಾವ, ದೇವರಲ್ಲಿರೋ ಗುಣಗಳು. ಏಸಪ್ಪ ಎಲ್ಲರನ್ನು ಪ್ರೀತಿಸ್ತಿದ್ರು, ಎಲ್ಲರಿಗಾಗಿ ಪ್ರಾರ್ಥಿಸ್ತಿದ್ರು. ಭಯಭಕ್ತಿಯುಳ್ಳ ಆ ಜೀವಿತ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರಿಯರೇ, ಇವತ್ತು ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಸ್ವಭಾವ ಈ ದಿನ ಬದಲಾವಣೆ ಆಗಬೇಕು, ಒಂದು ಬದಲಾವಣೆಯನ್ನ ತಾರು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನನ್ನನ್ನು ನೀನು ನೋಡ್ತಾ ಇದ್ದೀರಪ್ಪ, ನನ್ನ ನಡತೆ ನಿನ್ನ ಕಣ್ಣು ಮುಂದೆ ಇದೆ, ನನ್ನ ಸ್ವಭಾವಗಳು ನೀವು ನೋಡ್ತಾ ಇದ್ದೀರಿ, ನನ್ನ ಪಾಪದ ಜೀವಿತ ನೀವು ನೋಡ್ತಾ ಇದ್ದೀರಿ. ದೇವರೇ, ನಿನ್ನ ಕಣ್ಗಳು ನನ್ನನ್ನು ನೋಡ್ತಾ ಇದೆ ಸ್ವಾಮಿ. ನನ್ನ ನಡತೆಗೆ ಪ್ರತಿ ದಂಡನೆ ನೀವು ಕೊಡೋ ದೇವರಾಗಿದ್ದೀರಿ. ಏಸಪ್ಪ, ನನ್ನಲ್ಲೊಂದು ನೂತನ ಸ್ವಭಾವನ ಕೊಡು, ನನ್ನಲ್ಲಿರುವ ಒಂದು ಕೆಟ್ಟ ದುಷ್ಟ ಅಭ್ಯಾಸಗಳು ಬಿಡುಗಡೆ ಕೊಡು, ಪಾಪದ ಜೀವಿತವನ್ನು ತೆಗೆದುಹಾಕು, ನಿನ್ನ ಕಲ್ವಾರ್ ರಕ್ತದಿಂದ ನನ್ನನ್ನು ತೊಳೆದು ಬಿಡು, ನನ್ನ ಶುದ್ಧಿ ಮಾಡು, ಇಂದಿನಿಂದ ನಾನೊಂದು ನೂತನ ವ್ಯಕ್ತಿಯಾಗಿ ಮಾಡು. ದೇವರೇ, ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ. ಯೋಹಾನ 3:3 ವಾಕ್ಯದಲ್ಲಿ, 3:3 ವಾಕ್ಯದ ಪ್ರಕಾರ ಕರ್ತನು ಹೇಳಿದ್ದಾರೆ, ಪ್ರಿಯರೇ, ಈಗೋ ಒಂದು ಹೊಸಬನಾಗಿ ಹುಟ್ಟು, ಹೊಸಬನಾಗಿ. ಈ ದಿನ ನೀನು ನೂತನ ಹೃದಯ ದೇವರು ಕೊಡ್ತಾ ಇದ್ದಾರೆ. ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಒಂದು ಹೊಸ ಮನಸ್ಸು, ಹೊಸ ರೂಪಾಂತರ, ನಿಮ್ಮೊಳಗೆ ಒಂದು ಬದಲಾವಣೆಯನ್ನು ಕರ್ತನು ಕೊಡ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ಈಗ ನಿಮ್ಮನ್ನು ಆವರಿಸ್ಕೊಳ್ತಾ ಇದ್ದಾರೆ. ಕರ್ತನೇ, ಅವರಿಗಾಗಿ ನಾನು ಮೊರೆ ಇಡ್ತಾ ಇದ್ದೇನೆ ಸ್ವಾಮಿ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಂಥ ಈ ಎಲ್ಲ ಪ್ರಿಯ ಮಕ್ಕಳನ್ನು ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೇನಪ್ಪ. ತಂದೆಯವರಿಗೆ ಒಂದು ನೂತನ ಸ್ವಭಾವ ಕೊಡು ಅಪ್ಪ. ಅವರ ನಡತೆಗಳು ಬದಲಾವಣೆ ಆಗಲಿ, ಅವರ ಸ್ವಭಾವಗಳು ಬದಲಾವಣೆ ಆಗಲಿ. ಕರ್ತನೇ, ನೀನು ಅವರನ್ನು ಕೈ ಬಿಡಬೇಡ ಸ್ವಾಮಿ. ನೀನು ವೇಗವಾಗಿ ಬರ್ತಾ ಇದ್ದೀಯೇ ಸಪ್ಪ, ನಿನ್ನ ಬರೋಣ ಸಮೀಪವಾಗಿದೆ ತಂದೆ. ಅವರ ಆತ್ಮಗಳು ನಶಿಸಿ ಹೋಗಬಾರದು ತಂದೆ. ಒಂದು ಆತ್ಮ ನಶಿಸಿ ಹೋಗೋದು ನಿನ್ನ ಇಷ್ಟವಲ್ಲ ಸ್ವಾಮಿ. ಅವರ ಆತ್ಮ ರಕ್ಷಿಸು, ಅವರ ನಡತೆಗಳು ಬದಲಾವಣೆ ಆಗಲಿ.
ಅವರೊಂದು ನೂತನ ಸ್ವಭಾವ ಕೊಡು ರಾಜ. ಹೊಸಬರಾಗಲಿ ದೇವರೇ, ನಿನ್ನ ಹೋಲಿಕೆ ಸರಿಯಾದ ಸ್ವಭಾವಗಳು, ಭಯಭಕ್ತಿ ಉಳ್ಳ ಸ್ವಭಾವಗಳು ಕರ್ತನೆಯವರಿಗೆ ಕೊಡು ನನ್ನ ದೇವರೇ. ಅಪ್ಪ ಈಗಲೇ ನೀನು ಆಶೀರ್ವದಿಸ್ತಾ ಇದೀಯ ಸ್ತೋತ್ರ. ಅವರ ಮನಸ್ಸುಗಳನ್ನು ಬದಲಾಯಿಸ್ತಾ ಇದ್ದೀವಿ ಸ್ತೋತ್ರ. ನಿನ್ನ ವಾಕ್ಯದಂತೆ ನಡೆಯಲು ಕೃಪೆ ಕೊಡ್ತಾ ಇದ್ರಿ ಸ್ತೋತ್ರ ರಾಜ. ನಿಂಗೆ ಒಂದನೇ ಸಪ್ಪ ಅಪ್ಪ, ಇವರನ್ನು ಆಶೀರ್ವದಿಸು. ಹಾಗೆ ನಿನ್ನ ಮಕ್ಕಳು ಏನು ಬೇಡುತ್ತಿದ್ದಾರೋ ತಂದೆ, ಅವರ ಬೇಡಿಕೆ ಈಡೇರಿಸು ಯೇಸಪ್ಪ. ಅಪ್ಪ ನಿನ್ನಲ್ಲಿ ಬೇಡುತ್ತಿದ್ದಾರೆ ಸ್ವಾಮಿ, ಅವರೇನು ಬೇಡುತ್ತಿದ್ದಾರೆ ಅದು ಕೊಡು ತಂದೆ. ಅವರ ಬಡತನ, ಅವರ ಸ್ಥಿತಿಗತಿಗಳು ಇಂದು ಬದಲಾವಣೆ ಕಾಣಲಿದೆ ಇವರೇ. ಕರ್ತನೆಯವರನ್ನು ಆಶೀರ್ವದಿಸು. ಬ್ಲೆಸ್ ಲಾರ್ಡ್. ತಂದೆಯೇ, ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಜೀವವುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ಶ್ರೀನಿವಾಸ್ ಅಂತೇಳಿ ನಾನು, ನಮ್ಮನೆಯಲ್ಲೇ ಚರ್ಚೆ ಇತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ವರ್ಷಗಳಿಂದ ಚರ್ಚೆ ನಡ್ಕೊತಿದ್ರು, ನಾನು ನಡ್ಕೊತಿದ್ದೆ. ಆ ಟೈಮಲ್ಲಿ ನನಗೆ ದೇವರಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಮತ್ತೆ ನಾನು ಮದುವೆ ಆದ ಮತ್ತೆ ನಾನು ಲೋಕದ ವಿಚಾರದಲ್ಲಿ ಜಾಸ್ತಿ ಹೋಗ್ಬಿಟ್ಟೆ. ಮತ್ತು ನನಗೆ ಮನೇಲಿ ಚರ್ಚಿದ್ರು, ನಾನು ಮನೇಲಿ ಕೂರ್ತಿದ್ದಿಲ್ಲ. ಅಧಿಕ ಸ್ಥಾನ ಕೊಟ್ಟರು. ಅವಾಗ ನಾನು ಲೋಕದಾಸಿಗೆ ಜಾಸ್ತಿ ಬಿದ್ದೆ. ಮನೇಲಿ ಸಮಾಧಾನ ಇರಲಿಲ್ಲ. ಎಲ್ಲ ಅಪ್ಪ ಅಮ್ಮನ ಮೇಲೆಲ್ಲ ಜಗಳ ಆಡ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ 4 ವರ್ಷ ಕ್ಯಾಬ್ ಓಡಿಸಿದೆ, ಡ್ರೈವರಾಗಿ. 4 ವರ್ಷ ಓಡಿಸಿದ್ರು 1 ರೂಪಾಯಿ ಅಮೌಂಟು ನನ್ನ ಕೈಲಿ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಏನಪ್ಪ ಜೀವನ ಸಾಕಾಗೋಗ್ಬಿಡ್ತು ಹೆಂಗೆ ಅಂತ ನಮ್ಮ ಮತ್ತೆ ರಿಟರ್ನ್ ನಮ್ಮೂರಿಗೆ ಬಂದೆ. ಅಲ್ಲಿ ಊರಿಗೆ ಬಂದರೆ ಮನೆಯಲ್ಲಿ ಬೇರೆ ನನಗೆ ಯಾರೂ ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ. ಆ ಟೈಮಲ್ಲಿ ನಮ್ಮ ಅಮ್ಮ ನನಗೆ ಕಡೂರಿಗೆ ಕಳಿಸಿದ್ರು. ಆ ಟೈಮಲ್ಲಿ ನಾನು ಮತ್ತೆ ಅಮ್ಮನ ಮಾತಿಗೆ ಹೆದರುತ್ತರ ಕೊಡದೆ ನಾನು ಅಲ್ಲಿಂದ ಓಡಿ ನಾನು ಮತ್ತೆ ಬಂದುಬಿಟ್ಟೆ ಕಡೂರಿಗೆ. ಇಲ್ಲಿ ಬಂದಾಗ ಎಲ್ಲ ನನಗೋಸ್ಕರ ಯಥೇಚ್ಛವಾಗಿ ಮತ್ತು ಕಡೂರು ದೇವ್ರ ಸಿಸ್ಟರ್ ಅವರು, ಮತ್ತು ಚಂದ್ರಮಾಮ ಅವರು, ಮತ್ತು ಹರ್ಷಿತಕ್ಕ, ಮತ್ತು ಲಲಿತಮ್ಮ ಅವರೆಲ್ಲ ನಮಗೆ ಯಥೇಚ್ಛವಾಗಿ ಪ್ರೇಯರ್ ಮಾಡ್ತಿದ್ರು. ಪರಿಶುದ್ಧಾತ್ಮನ ಅಭಿಷೇಕ ನನ್ನ ಮೇಲೆ ಬಂದು ನಾನು ಒಂಥರ ಏನೋ ಹಳೆ ಜೀವಿತ ಎಲ್ಲ ಹೋಗಿ ಹೊಸ ಜೀವಿತ ಬಂದಾಗ ಆಯಿತು. ಅವರು ಮತ್ತೆ ನನಗೆ ನೀನು ಸೇವೆ ಮಾಡಬೇಕಪ್ಪ ನೀನು ಅಂಥೇಳಿ ನನಗೆ ಶಿವಮೊಗ್ಗದಲ್ಲಿ ಬೈಬಲ್ ಟ್ರೈನಿಂಗ್ ಸೆಂಟ್ರಲ್ಲಿ ಸಿಸ್ಟರ್ ಕಡೂರು ಸಿಸ್ಟರ್ ಅವರು ಮತ್ತು ಚಂದ್ರಮಾಮ ಮತ್ತು ಲಲಿತಮ್ಮವರು ಕರ್ಕೊಂಡು ಬಂದು ಬಿಟ್ಟು ಇಲ್ಲಿಗೆ ಶಿವಮೊಗ್ಗ ಸೆಂಟ್ರಿಗೆ ಬಿಟ್ಟರು. ಬೈಬಲ್ ಸೆಂಟ್ರಿಗೆ ನಾನು ಇವಾಗ ಬೈಬಲ್ ಸೆಂಟ್ರಲ್ಲೇ ಇದ್ದೀನಿ. ಮತ್ತು ನನಗೆ ಯಥೇಚ್ಛವಾಗಿ ಪ್ರಾರ್ಥನೆ ಮಾಡಿರುವಂತಹ ನಮ್ಮಪ್ಪ ಅಮ್ಮ ಮತ್ತು ನನ್ನ ನಮ್ಮ ಮಿಸ್ಸಸ್, ನನ್ನ ಹೆಂಡತಿ ಅವರು, ಮತ್ತು ನನ್ನ ತಮ್ಮ ದೇವಜನರು, ಮತ್ತು ನಮ್ಮ ಚಂದ್ರಮಾಮನವರು, ಹರ್ಷಿತಕ್ಕನವರು ಎಲ್ಲರೂ ನಮಗೋಸ್ಕರ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದರು. ಅದೇ ರೀತಿಯಲ್ಲಿ ನನಗೆ ಇವಾಗ ತುಂಬ ಸಮಾಧಾನ ಆಗಿದೆ. ಮತ್ತು ನಾನು ಯಾವುದೋ ಬೇಡಪ್ಪ, ಲೋಕದ ಸಾಹಸನೇ ಬೇಡಪ್ಪ ಅನ್ನೋ ಒಂದು ಇದು ಡಿಸಿಷನ್ಗೆ ಬಂದಿದ್ದೀನಿ. ಅದೇ ರೀತಿಯಾಗಿ ನನಗೆ ಅವಾಗ ಯಾರು ನಮ್ಮೂರಲ್ಲಿ ನನಗೆ ಮರ್ಯಾದೆ ಕೊಡ್ತಿದ್ದಿಲ್ಲ ಅವರೆಲ್ಲ ಇವಾಗ ನನಗೆ ಅವರೇ ಫೋನ್ ಮಾಡಿ ಎಷ್ಟು ಒಂದು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅದೆಲ್ಲ ದೇವ್ರ ಕೃಪೆ ಅಂತ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ನಮ್ಮ ಇದರಲ್ಲಿ ನಮ್ಮ ಮಾಮ ಮತ್ತು ನಮ್ಮ ಅತ್ತೆ ಆಗಲಿ ಪ್ರತಿಯೊಬ್ಬರು ನಾನು ದ್ವೇಷ ಜಾಸ್ತಿ ಮಾಡ್ತಿದ್ರು. ಅದೇ ರೀತಿಯಾಗಿ ಮಾಡಬೇಕಾದ್ರೆ ಇವಾಗ ಅವರೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನೀನು ಬದಲಾಗಿದ್ದು ನೋಡಿದ್ರೆ ನಮಗೆ 1 ಕೋಟಿ ರೂಪಾಯಿ ಸಿಕ್ಕಂಥ ಸಂತೋಷ ಕಾಣ್ತಾ ಇದ್ದೀವಿ ನಮ್ಮ ಇದರಲ್ಲಿ. ನೀನು ದೇವರಲ್ಲಿ ಹಂಗೆ ಮುಂದುವರೆದು ಹೋಗ್ಬೇಕಂತ ನಮ್ದೆಲ್ಲ ಆಸೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದೇ ರೀತಿಯಾಗಿನ ಹೆಚ್ಚಾಗಿ ದೇವರಲ್ಲಿ ನಾನು ಬೆಳಿಬೇಕಂತ ನೀವು ನಮಗೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ಎಲ್ಲ ದೇವರ ವಾಕ್ಯಗಳನ್ನು ಧ್ಯಾನಿಸಿದ ನಮಗೆ ಕರ್ತ ನಿಶ್ಚಯ ಎಂದು ಆಶೀರ್ವದಿಸಿದ್ದಾರೆ. ಈ ಎಲ್ಲ ಆಶೀರ್ವಾದ ನಿಮ್ಮದಾಗಿಸ್ಕೊಂಡಿದ್ದೀರಾ? ನಾನು ನಂಬಿಕೆಯಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ. ದೇವರು ತುಂಬ ಒಳ್ಳೆಯವರು. ಏಸಪ್ಪ ಪ್ರತಿಯೊಬ್ಬರ ಬೇಡಿಕೆನ ಈಡೇರಿಸ್ತಾರೆ. ಪ್ರಿಯರೇ, ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಯನ್ನ ನಿಮಗಾಗಿಯೂ ಕೂಡ ನಾವು ಸದಾ ಪ್ರಾರ್ಥಿಸೋರಾಗಿದ್ದೇವೆ. ನೀವು ನಿಮ್ಮ ಪ್ರಾರ್ಥನೆ ಬೇಡಿಕೆಗಳನ್ನು ನಮ್ಮ ಫೋನ್ ಕಾಲ್ ಮೂಲಕ, ಲೆಟ್ರಸ್ ಮೂಲಕ, ಮತ್ತು ನಮ್ಮ ವಿಳಾಸ ಇಮೇಲ್ ಮೂಲಕ ನೀವು ಕಳಿಸ್ಬೋದು. ನಿಮಗಾಗಿ ಪ್ರತಿ ದಿನವೂ ಕೂಡ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಾಗಿ ಏಸು ಪ್ರಾರ್ಥನಾಲಯ
ಕಡೂರ್ ಇಲ್ಲಿ ನೀವು ಸಂಪರ್ಕಿಸ್ಬೋದು. ನಮ್ಮ ವಿಳಾಸ ಮತ್ತು ನಮ್ಮ ಎಲ್ಲ ಅಡ್ರೆಸ್ಗಳನ್ನು ನೀವು ತೆರೆ ಮೇಲೆ ನೋಡ್ತೀರಾ. ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರಾರ್ಥನೆ ಬೇಡಿಕೆಗಳನ್ನು ನಮಗೆ ಬರೆದು ಕಳಿಸಿ. ನಿಶ್ಚಯ ನಾವು ನಿಮಗಾಗಿ ಯಾವಾಗಲೂ ಪ್ರಾರ್ಥಿಸ್ತೇವೆ ಪ್ರಿಯರೇ. ಹಾಗೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೊಂದು, ನಮ್ಮ ಸೇವೆ ಇವತ್ತು ಬಹಳ ಭಾರದಿಂದಲೂ ದೇವರ ಕೃಪೆಯಿಂದಲೂ ಇಷ್ಟು ಮೇಲೆ ಕರ್ತನು ನಡೆಸ್ತಾ, ಇಷ್ಟುವರೆಗೂ ನಮ್ಮನ್ನು ಕರ್ತನ ಕೈ ಬಿಡದೆ ನಡೆಸ್ತಾ ಬರ್ತಾ ಇದ್ದಾರೆ. ನಮ್ಮ ಸೇವೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು, ಸೇವಾ ಕಾರ್ಯಗಳು ವಿಸ್ತಾರವಾಗ್ತಾ ಇದೆ. ಅದಕ್ಕಾಗಿ ನಾವು ಒಟ್ಟಾಗಿ ಸೇರಿ ನಾವು ಸೇವೆ ಮಾಡೋಣ. ಸೇವೆಗೆ ಬೇಕಾಗುವಂಥ ಎಲ್ಲ ಅಗತ್ಯತೆ ಪೂರೈಕೆ ಬಹಳಷ್ಟು ಇರೋದ್ರಿಂದ ನೀವು ಕೂಡ ನಮ್ಮ ಸೇವೆ ಜೊತೆಯಲ್ಲಿ ನಿಮ್ಮ ಕಾಣಿಕೆಯೊಂದಿಗೆ ನಮ್ಮ ಸೇವೆಯಲ್ಲಿ ಸೇರಿಕೊಳ್ಳ್ರಿ. ನಮ್ಮ ಜೊತೆ ನೀವು ಕೂಡ ಸೇವೆ ಮಾಡಿ. ನಿಮ್ಮ ಕಾಣಿಕೆಯಿಂದ ಕರ್ತನ ಸೇವೆ ದೇವರ ಆ ರಾಜ್ಯವನ್ನು ನಾವು ಅಭಿವೃದ್ಧಿ ತರನ, ದೇವರ ರಾಜ್ಯ ಕಟ್ಟನ, ಒಟ್ಟಾಗಿ ಸೇರಿ ನಾವು ಸೇವೆ ಮಾಡೋಣ ಪ್ರಿಯರೇ. ನಮ್ಮ ಸೇವೆಗಾಗಿ ನಿಮ್ಮ ಎಲ್ಲ ಕಾಣಿಕೆಗಳನ್ನು ಸಲ್ಲಿಸಬೇಕಾಗಿ ನಾನು ಪ್ರೀತಿಯಿಂದ ನಮ್ರತೆಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ವಿಳಾಸಕ್ಕೆ ನೀವು ಪ್ರೀತಿಯಿಂದ ನಿಮ್ಮ ದುಃಖದಿಂದಾಗಲಿ ಬಲತ್ಕಾರದಿಂದ ಯಾರೂ ಕೊಡಬಾರ್ದಂತ ಕ್ರಿಸ್ತನ ಹೇಳ್ತಾರೆ, ದೇವರು ಹೇಳ್ತಾರೆ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಆದ್ದರಿಂದ ಸಂತೋಷವಾಗಿ ನಾವು ದೇವರಲ್ಲಿ ಬಿತ್ತಾನ, ನಾವು ಕುಯ್ದುಕೊಳ್ಳೋಣ. ಕರ್ತನಿಗೆ ಕೊಡೋರು ಯಾವತ್ತೂ ಬಡವರಾಗಿರೋದಿಲ್ಲ, ಅವರು ಶ್ರೀಮಂತರ ಸಾನ್ನಿಧ್ಯಕ್ಕೆ ಪ್ರವೇಶವಾಗ್ತಾರೆ. ಆದ್ದರಿಂದ ನಿಮ್ಮ ಕಾಣಿಕೆ ಅಮೂಲ್ಯವಾಗಿದೆ. ನಿಮ್ಮ ಕಾಣಿಕೆಯನ್ನು ನಮ್ಮ ಮಿನಿಸ್ಟ್ರಿ ಕಳಿಸಿ, ನಾವೆಲ್ಲ ಒಟ್ಟಾಗಿ ಸೇರಿ ದೇವರ ಸೇವೆನ ಅಭಿವೃದ್ಧಿಯತ್ತ ತಡಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತ ನಿಶ್ಚಯ ಹಿಂದೆ ನಿಮ್ಮನ್ನು ಆಶೀರ್ವದಿಸಿದ್ದಾರೆ.